ಮತ್ತೊಂದು ಯಾತ್ರೆಗೆ ಕೈ ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ಸದ್ಯಕ್ಕೆ ನಾಯಕತ್ವದ ಪೈಪೋಟಿ ಜೋರಾಗಿದೆ. ಮೇಕೆದಾಟು ಪಾದಯಾತ್ರೆಯ ಬಳಿಕ ಕಲ್ಯಾಣ ಕ್ರಾಂತಿ ಯಾತ್ರೆಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಎಲ್ಲ ರೀತಿಯ ಸಿದ್ಧತೆಗೆ ಮುಂದಾಗಿತ್ತು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಯಾತ್ರೆಗೆ ಈ ಮೂಲಕ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಕ್ಸಸ್ ಆಗಿತ್ತು, ಈಗ ಮತ್ತೊಂದು ಯಾತ್ರೆಗೂ ಕೂಡ ಪ್ಲಾನ್ ರೂಪಿಸಿಕೊಂಡಿತ್ತು. ಇನ್ನು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತಾಯಿಸಿ ಈ ಒಂದು ಯಾತ್ರೆಯನ್ನು ಪ್ರಮುಖ ಗುರಿಯಾಗಿರಿಸಿಕೊಂಡಿತ್ತು. ಇನ್ನು ಎಲ್ಲ ತಯಾರಿಯಾಗಿದ್ದರೂ ಕಲ್ಯಾಣ ಯಾತ್ರೆಗೆ ಸದ್ಯಕ್ಕೆ ವಿಘ್ನ ಎದುರಾಗಿದೆ. ಯಾತ್ರೆಯ ನೇತೃತ್ವ ಪಡೆಯೋದಕ್ಕೆ ಪೈಪೋಟಿ ಕೂಡ ಶುರುವಾಗಿದೆಯಂತೆ. ಹೀಗಾಗಿ ಈ ಒಂದು ಯಾತ್ರೆ ಕೇವಲ ಪಕ್ಷಕ್ಕೆ ಮಾತ್ರ ಅಲ್ಲ, ಅಥವಾ ನಾಡಿನ ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಯಾತ್ರೆನ, ಅಥವಾ ಎಲ್ಲೋ ಒಂದು ಕಡೆ ಈಗಾಗಲೇ ಈ ಒಂದು ಯಾತ್ರೆಯ ಪೈಪೋಟಿ ಅಂದರೆ ಆ ಒಂದು ನಾಯಕತ್ವ ಆಗಿರಬಹುದು, ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಬಹುಶಃ ಈ ಒಂದು ಯಾತ್ರೆಗೆ ವಿಘ್ನ ಎದುರಾಗಿರಬಹುದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಪ್ರಸಾದ್, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಬಹುಶಃ ಈಗಾಗಲೇ ಈ ಒಂದು ಯಾತ್ರೆಗೆ ಚಾಲನೆ ಸಿಗಬೇಕಾಗಿತ್ತು. ಆದರೆ ಈಗ ಈ ಒಂದು ಯಾತ್ರೆಗೆ ವಿಘ್ನ ಎದುರಾಗೋದಕ್ಕೆ ಏನು ಕಾರಣ ಅಂದರೆ, ಎಲ್ಲೊಂದು ಕಡೆ ನಾಯಕತ್ವದ ಕೊರತೆ ಅಥವಾ ನಾಯಕತ್ವದ ಅಡ್ವಾಂಟೇಜ್ ಬೇರೆ ಯಾರು ತಗೋಬಿಡ್ತಾರೆ, ಅಥವಾ ಅಡ್ವಾಂಟೇಜ್ ನಮಗೆ ಸಿಗಬೇಕು ಅನ್ನುವಂಥ ಗಿಮಿಕ್ ನಡೀತಾ ಇದೆಯಾ, ಹೇಗೆ ಶಿವಪ್ರಸಾದ್? ಖಂಡಿತವಾಗಿ ಸೋಮಣ್ಣ, ಮೇಕೆದಾಟು ಪಾದಯಾತ್ರೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರಗಳನ್ನು ಮುಂದಿಟ್ಕೊಂಡು ಕಲ್ಯಾಣ ಕ್ರಾಂತಿ ಯಾತ್ರೆಯನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡಿದರು. ಈ ಕುರಿತಂತೆ ಹಲವು ನಾಯಕರುಗಳು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಪಕ್ಷಕ್ಕೆ ಏನೀಗ ಮೇಕೆದಾಟು ಪಾದಯಾತ್ರೆಯಿಂದ ಪಕ್ಷದ ಇಮೇಜ್ ಹೆಚ್ಚಾಗಿದೆಯೋ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮತದಾರರನ್ನು ಅಲ್ಲಿರ್ತಕ್ಕಂಥ ನಾಗರಿಕರನ್ನು ಸೆಳಿಬೇಕು ಎಂಬತಕ್ಕಂಥ ಉದ್ದೇಶ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರದ್ದಾಗಿತ್ತು. ಸದ್ಯ ಈ ತಿಂಗಳ ಆರಂಭದಲ್ಲಿ ಈ ಯಾತ್ರೆ ಕೂಡ ಶುರುವಾಗಬೇಕಾಗಿತ್ತು. ಸದ್ಯ ಈಗ ಈ ನೇತೃತ್ವವನ್ನು ಯಾರ ನೇತೃತ್ವ ವಹಿಸಬೇಕು, ಈಶ್ವರ್ ಖಂಡ್ರೆಯವರು ಈ ನೇತೃತ್ವ ಯಾತ್ರೆಯ ನೇತೃತ್ವವನ್ನು ವಹಿಸಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕ್ರಾಂತಿ ಯಾತ್ರೆಯ ನೇತೃತ್ವವನ್ನು ವಹಿಸಬೇಕಾ ಎಂಬತಕ್ಕಂಥ ವಿಚಾರದ ಗೊಂದಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ಈವರೆಗೂ ಕೂಡ ಕಲ್ಯಾಣ ಕ್ರಾಂತಿ ಯಾತ್ರೆ ಆರಂಭವಾಗಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಖುದ್ದು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಬಂದಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಈಶ್ವರ್ ಖಂಡ್ರೆ ಅವರು, ನಾನು ಕಾರ್ಯಾಧ್ಯಕ್ಷನಾಗಿದ್ದೀನಿ, ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಸೇರಿದ್ದವನು, ಈ ವಿಚಾರ ಕುರಿತಂತೆ ಸಮಗ್ರವಾದಂಥ ಅಧ್ಯಯನ ಮಾಡಿ ಈ ರೀತಿಯ ಕಾನ್ಸೆಪ್ಟನ್ನು ನಾನೇ ಹೇಳಿದವನು, ಆ ಕಾರಣಕ್ಕಾಗಿ ನನಗೆ ಅದರ ನೇತೃತ್ವವನ್ನು ಕೊಡಬೇಕು ಎಂಬತಕ್ಕಂಥ ವಾದವನ್ನು ಈಶ್ವರ್ ಖಂಡ್ರೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅದಕ್ಕೆ ಪ್ರತಿಯಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ, ನಾನು ಅಧ್ಯಕ್ಷನಾಗಿದ್ದೇನೆ, ಮೇಕೆದಾಟು ಪಾದಯಾತ್ರೆಯನ್ನು ಯಾವ ರೀತಿ ನಾನು ಇನಿಷಿಯೇಟಿವ್ ತೆಗೆದುಕೊಂಡು ಯಶಸ್ವಿಯಾಗಿ ನಡೆಸಿದ್ನೋ ಅದೇ ಮಾದರಿಯಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನನ್ನ ನೇತೃತ್ವದಲ್ಲಿ ನಡಿಬೇಕು ಎಂಬತಕ್ಕಂಥ ವಾದವನ್ನು ಡಿ ಕೆ ಶಿವಕುಮಾರ್ ಅವರು ಮುಂದಿಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗಿದ್ದು. ಶಿವಪ್ರಸಾದ್, ಕೇವಲ ಈಶ್ವರ್ ಖಂಡ್ರೆ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಏನೋ ಡಿ ಕೆ ಶಿವಕುಮಾರ್ ಈ ಒಂದು ನೇತೃತ್ವವನ್ನು ತಗೊಳ್ಳೋದು ಜೊತೆಗೆ ಅಡ್ವಾಂಟೇಜ್ ಅವರಿಗೆ ಸಿಗುತ್ತೆ, ಅವರಿಗೆ ಅದರೆಲ್ಲ ಲಾಭ ಸಿಗುತ್ತೆ ಅನ್ನುವಂಥ ಆಪಾದನೆಗಳು ಕೇವಲ ಈಶ್ವರ್ ಖಂಡ್ರೆ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ನಾಯಕರು ಕೂಡ ಇದೇ ರೀತಿಯ ಮನಸ್ಥಿತಿ ಇರಬಹುದಾ ಅಂತ. ಶಿವಪ್ರಸಾದ್, ಖಂಡಿತವಾಗಿ ಸೋಮಣ್ಣ, ಯಾವುದೇ ಯಾತ್ರೆಗಳಿರ್ಬೋದು ಸಭೆ ಸಮಾರಂಭಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಈ ರೀತಿಯ ಶೀತಲ ಸಮರಗಳು ಸಾಕಷ್ಟು ನಡ್ಕೊಂಡ್ಬರ್ತಾ ಇದ್ದಾವೆ. ಹಾಗಾಗಿ ಯಾರ ನೇತೃತ್ವದಲ್ಲಿ ಹೋಗಬೇಕು, ಯಾರು ಆ ಸಭೆಯ ಸಮಾರಂಭದ ಯಾತ್ರೆಯ ನೇತೃತ್ವವನ್ನು ಮುಂದಾಳತ್ವವನ್ನು ವಹಿಸಬೇಕು ಎಂಬತಕ್ಕಂಥ ಹಗ್ಗಜಗ್ಗಾಟ ಪೈಪೋಟಿ ಪ್ರತಿಯೊಂದು ಬಾರಿಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದೇ ಇರುತ್ತೆ. ಸದ್ಯ ಈ ಯಾತ್ರೆಗೂ ಕೂಡ ಈ ಥರದ ಆರಂಭಿಕ ವಿಘ್ನ, ಆರಂಭಿಕ ಪೈಪೋಟಿ ಏನು ಎದುರಾಗ್ತಾ ಇದೆ ಸವಾಲು, ಇದು ಉತ್ತರ ಕರ್ನಾಟಕ ಭಾಗದ ಜನರನ್ನು ರೀಚ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಯ್ತಾ ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸದ್ಯ ಮೇಲ್ನೋಟಕ್ಕೆ ಈಶ್ವರ್ ಖಂಡ್ರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಪೈಪೋಟಿ ಏರ್ಪಡ್ತಾ ಇದೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾದರೂ ಸಹಿತವಾಗಿ ಇನ್ನು ಕಾಣದ ಹಲವಾರು ನಾಯಕರುಗಳು ಕೂಡ ಈ ಯಾತ್ರೆಗೆ ಸಂಬಂಧಪಟ್ಟಂತೆ ತಮ್ಮ ಪರ ವಿರೋಧದ ಚರ್ಚೆಗಳಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರಣಕ್ಕಾಗಿ ಏನು 2023ರ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧತೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಆರಂಭ ಮಾಡಿದ್ದಾರೆ, ಈ ರೀತಿಯ ಒಡಕು ಮನಸ್ಥಿತಿಯಿಂದ ಕಾಂಗ್ರೆಸ್ ಯಾವ ರೀತಿ ರೀಚ್ ಆಗುತ್ತೆ ತನ್ನ ಟಾರ್ಗೆಟನ್ನು ಎಂಬತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದರು, ಎಲ್ಲ ನಾಯಕರುಗಳು ಕೂಡ ಜೊತೆಯಾಗಿ ಹೋಗಬೇಕು, ಯಾವುದೇ ಭಿನ್ನಮತ ಅಸಮಾಧಾನಗಳಿಗೆ ಆಸ್ಪದ ನೀಡಬೇಡಿ, ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಅಧಿಕಾರ ಸಿಗುತ್ತೆ ಎಂಬತಕ್ಕಂಥ ಸೂಚನೆ ನೀಡಿದರೂ ಸಹಿತವಾಗಿ ಈಗ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರ ಕುರಿತಂತೆ ಈ ರೀತಿಯ ಮನಸ್ಥಿತಿ ಬದಲಾಗುತ್ತಾ, ಕಾಂಗ್ರೆಸ್ ನಾಯಕರು ಅನ್ಕೊಂಡಿರುವಂತೆ ಯಾತ್ರೆಗೆ ಯಾವ ರೀತಿ ಚಾಲನೆಯನ್ನು ನೀಡ್ತಾರೆ ಎಂಬತಕ್ಕಂಥ ಚರ್ಚೆಗಳು ಶುರುವಾಗಿದ್ದು ಸಹಿತವಾಗಿ ಸದ್ಯ ಈ ರೀತಿಯ ಮನಸ್ಥಿತಿಯಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಅಂತಲೇ ಭಾವಿಸಲಾಗ್ತಾ ಇರತಕ್ಕಂಥದ್ದು. ಸೋಮಣ್ಣ, ಥ್ಯಾಂಕ್ ಯು. ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್.
ಕ್ಷಣ ನಿಮ್ಮೊಂದಿಗೆ.